ಓಂ ಶಾಂತಿ ಮುರುಳಿ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಹತ್ತೊಂಬತ್ತು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹತ್ತು ಹನ್ನೆರಡು ಎಂಬತ್ನಾಲ್ಕು ಹಳೆಯ ಖಾತೆಯ ಸಮಾಪ್ತಿಯ ಸಂಕೇತ ನಮ್ಮ ಜೀವನದ ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಕೊಳ್ಳುವ ಸಂಕೇತ ಇಂದು ಬಾಪ್ತಾದ ಸಾಕಾರ ತನುವಿನ ಆಧಾರವನ್ನು ತೆಗೆದುಕೊಂಡು ಸಾಕಾರ ಜಗತ್ತಿನಲ್ಲಿ ಸಾಕಾರ ರೂಪಧಾರಿಗಳಾಗಿರುವ ಮಕ್ಕಳ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ನಿರಾಕಾರ ಆದಂತಹ ಪರಮಾತ್ಮ ತಂದೆ ಸಾಕಾರಿ ಮಕ್ಕಳ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಸಾಕಾರಿ ತನುವಿನ ಆಧಾರವನ್ನು ತೆಗೆದುಕೊಂಡು ಸಾಕಾರಿ ಜಗತ್ತಿಗೆ ಬಂದಿದ್ದಾರೆ ವರ್ತಮಾನ ಸಮಯದ ಏರು ಪೇರಿನ ಜಗತ್ತು ಅಂದರೆ ದುಃಖದ ವಾತಾವರಣದಿಂದ ಕೂಡಿದ ಜಗತ್ತಿನಲ್ಲಿ ಪರಮಾತ್ಮ ತಂದೆ ತಮ್ಮ ಅಚಲ ಅಡೋಲ ಮಕ್ಕಳನ್ನು ನೋಡುತ್ತಿದ್ದಾರೆ ಜಗತ್ತಿನಲ್ಲಿ ಏರುಪೇರಿದ್ದರೂ ಕೂಡ ಆ ಏರುಪೇರಿನಿಂದ ಭಿನ್ನ ಆಗಿರುವಂತಹ ಮಕ್ಕಳು ಮತ್ತು ತಂದೆಗೆ ಪ್ರಿಯ ಆಗಿರುವಂತಹ ಕಮಲ ಪುಷ್ಪದ ಸಮಾನ ಇರುವ ಮಕ್ಕಳನ್ನು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ ಭಯದ ವಾತಾವರಣದಲ್ಲಿ ಇದ್ದರೂ ಕೂಡ ನಿರ್ಭಯರಾಗಿರುವ ಮಕ್ಕಳನ್ನು ತಂದೆ ನೋಡುತ್ತಿದ್ದಾರೆ ಶಕ್ತಿ ಸ್ವರೂಪ ಮಕ್ಕಳನ್ನು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ ಈ ವಿಶ್ವದ ಪರಿವರ್ತಕರಾದಂತಹ ನಿಶ್ಚಿಂತ ಚಕ್ರವರ್ತಿಗಳನ್ನು ಇಂದು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ ನೀವು ಇಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಜಗತ್ತಿನ ನಾಲ್ಕೂ ಕಡೆ ಚಿಂತೆಯ ವಾತಾವರಣದ ಪ್ರಭಾವ ಇದ್ದರೂ ಕೂಡ ಆ ಚಿಂತೆಯ ವಾತಾವರಣದ ಪ್ರಭಾವದ ಅಂಶ ಕೂಡ ನಿಮ್ಮ ಮೇಲೆ ತಮ್ಮ ಪ್ರಭಾವವನ್ನು ತೋರಿಸಲು ಸಾಧ್ಯ ಇಲ್ಲ ಅಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ವರ್ತಮಾನ ಸಮಯದಲ್ಲಿ ವಿಶ್ವದಲ್ಲಿ ಮೆಜಾರಿಟಿ ಆತ್ಮರು ಭಯ ಮತ್ತು ಚಿಂತೆ ಈ ಎರಡು ಮಾತಿಗೆ ವಶ ಆಗಿದ್ದಾರೆ ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ಎಲ್ಲರಲ್ಲೂ ಭಯ ಮತ್ತು ಚಿಂತೆ ಅನ್ನುವ ವಿಕಾರ ಪ್ರವೇಶ ಆಗಿದೆ ಜಗತ್ತಿನವರು ಎಷ್ಟು ಚಿಂತೆಯಲ್ಲಿ ಇದ್ದಾರೋ ಅಷ್ಟು ನೀವು ಶುಭ ಚಿಂತಕರಾಗಿದ್ದೀರಾ ಜಗತ್ತಿನ ಜನ ಚಿಂತೆಯನ್ನು ಮಾಡುತ್ತಿದ್ದಾರೆ ನೀವು ಶುಭ ಚಿಂತಕರಾಗಿದ್ದೀರಾ ನಿಮ್ಮ ಜೀವನದ ಚಿಂತೆ ಪರಿವರ್ತನೆ ಆಗಿಬಿಟ್ಟಿತು ಶುಭ ಚಿಂತಕರಾಗಿ ಶುಭ ಚಿಂತಕ ಭಾವನಾ ಸ್ವರೂಪದಲ್ಲಿ ನೀವೀಗ ಸ್ಥಿತ ಆಗಿಬಿಟ್ಟಿದ್ದೀರಾ ಭಯಭೀತ ಆಗುವ ಬದಲು ಸುಖದ ಗೀತೆಯನ್ನು ನೀವೀಗ ಹಾಡುತ್ತಿದ್ದೀರಾ ಇಷ್ಟೊಂದು ಪರಿವರ್ತನೆ ಆಗಿದ್ದೇವೆ ಎಂದು ಅನುಭವ ಮಾಡುತ್ತಿದ್ದೀರಾ ತಾನೆ ಸದಾ ಶುಭ ಚಿಂತಕರಾಗಿ ಶುಭ ಭಾವನೆ ಶುಭ ಕಾಮನೆಯಿಂದ ಮಾನಸಿಕ ಸೇವೆಯನ್ನು ಮಾಡುತ್ತಾ ಎಲ್ಲರಿಗೂ ಸುಖ ಶಾಂತಿಯ ನೆಲೆಯನ್ನು ನೀಡುವವರಾಗಿದ್ದೀರಾ ಅಕಾಲ ಮೃತ್ಯುವಿಗೆ ವಶ ಆಗಿರುವ ಆತ್ಮರಿಗೆ ಅಕಾಲ ಮೂರತ್ ಆತ್ಮರಾದ ನೀವು ಶಾಂತಿ ಮತ್ತು ಶಕ್ತಿಯ ಸಹಯೋಗವನ್ನು ನೀಡುವಂತವರಾಗಿದ್ದೀರಾ ಏಕೆಂದರೆ ವರ್ತಮಾನ ಸಮಯದ ಸೀಸನ್ ಅಕಾಲ ಮೃತ್ಯುವಿನ ಸೀಸನ್ ಆಗಿದೆ ಜಗತ್ತಿನಲ್ಲಿ ಅಕಾಲ ಮೃತ್ಯುವಿನ ಸೀಸನ್ ನಡೆಯುತ್ತಿದೆ ಒಂದು ಕಡೆ ಗಾಳಿ ಅಚಾನಕ್ಕಾಗಿ ಬರುತ್ತದೆ ಇದ್ದಕ್ಕಿದ್ದಂತೆ ಬಿರುಗಾಳಿ ಬರುತ್ತದೆ ಸಮುದ್ರದ ಅಲೆಗಳು ಇದ್ದಕ್ಕಿದ್ದಂತೆ ಬಿರುಗಾಳಿಯಿಂದ ಜಾಸ್ತಿಯಾಗಿ ಸುನಾಮಿಯ ರೂಪವನ್ನು ತೆಗೆದುಕೊಳ್ಳುತ್ತದೆ ಇಂತಹ ಅಕಾಲ ಮೃತ್ಯುವಿನ ಬಿರುಗಾಳಿಯ ಮಧ್ಯದಲ್ಲಿ ಜನ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆ ಅಕಾಲ ಮೃತ್ಯುವಿನ ಬಿರುಗಾಳಿ ಅಚಾನಕ್ಕಾಗಿ ಬಹಳ ಜೋರಾಗಿ ಬಂದು ಒಂದೇ ಬಾರಿಗೆ ಅನೇಕರನ್ನು ಕರೆದುಕೊಂಡು ಹೋಗುತ್ತಾ ಇದೆ ಈ ಅಕಾಲ ಮೃತ್ಯುವಿನ ಬಿರುಗಾಳಿ ಈಗ ಶುರು ಆಗಿದೆ ವಿಶೇಷವಾಗಿ ಭಾರತದಲ್ಲಿ ಸಿವಿಲ್ ವಾರ್ ಮತ್ತು ಪ್ರಾಕೃತಿಕ ಆಪತ್ತುಗಳೇ ಕಲ್ಪದ ಹಿಂದೆ ಕೂಡ ಪರಿವರ್ತನೆಗೆ ನಿಮಿತ್ತ ಆಗಿತ್ತು ಈಗಲೂ ಕೂಡ ಈ ಸಿವಿಲ್ ವಾರ್ ಅಂದರೆ ರಕ್ತದ ನದಿ ಹರಿಯುವಂತಹ ಯುದ್ಧಗಳು ಮತ್ತು ಪ್ರಕೃತಿಯ ಆಪತ್ತುಗಳು ಕಲ್ಪದ ಹಿಂದಿನಂತೆ ಈ ಕಲ್ಪದಲ್ಲೂ ಪರಿವರ್ತನೆಗೆ ನಿಮಿತ್ತ ಆಗುತ್ತದೆ ವಿದೇಶದಲ್ಲಿ ಪರಿವರ್ತನೆಯ ರೂಪ ಮತ್ತು ರೇಖೆ ಬೇರೆ ಪ್ರಕಾರದ್ದಿದೆ ಆದರೆ ಭಾರತದಲ್ಲಿ ಈ ಯುದ್ಧ ಮತ್ತು ಪ್ರಕೃತಿಯ ಆಪತ್ತು ಈ ಎರಡು ಮಾತು ಪರಿವರ್ತನೆಗೆ ವಿಶೇಷವಾಗಿ ನಿಮಿತ್ತ ಆಗುತ್ತದೆ ಈಗ ಪ್ರಕೃತಿಯ ಆಪತ್ತು ಮತ್ತು ಸಿವಿಲ್ ವಾರ್ ಎರಡರ ರಿಹರ್ಸಲ್ ಅನ್ನು ನೀವು ನೋಡುತ್ತಿದ್ದೀರಾ ಎರಡು ಜೊತೆ ಜೊತೆಗೆ ತನ್ನ ಪಾತ್ರವನ್ನು ಮಾಡುತ್ತಾ ಇದೆ ಮಕ್ಕಳು ಕೇಳಿದರು ಒಂದೇ ಸಮಯದಲ್ಲಿ ಇಷ್ಟೆಲ್ಲ ಜನರ ಮೃತ್ಯು ಹೇಗೆ ಆಗುತ್ತದೆ ಏಕೆ ಆಗುತ್ತದೆ ಅದಕ್ಕೆ ಕಾರಣ ಏನು ಎಂದು ಇದಂತೂ ನಿಮಗೆ ಗೊತ್ತಿದೆ ನೀವೀಗ ಅನುಭವ ಕೂಡ ಮಾಡುತ್ತಿದ್ದೀರಾ ಈಗ ಸಂಪನ್ನ ಆಗುವಂತಹ ಸಮಯ ಸಮೀಪಕ್ಕೆ ಬರುತ್ತಾ ಇದೆ ಎಲ್ಲ ಆತ್ಮರು ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಮಾಡಿರುವ ವಿಕರ್ಮ ಅಥವಾ ಅವರ ಪಾಪದ ಖಾತೆ ಏನು ಅವರ ಜೀವನದಲ್ಲಿ ಉಳಿದುಕೊಂಡಿದೆಯೋ ಈಗ ಅದನ್ನು ಸಂಪೂರ್ಣ ಸಮಾಪ್ತಿ ಮಾಡಿಕೊಳ್ಳಬೇಕು ಏಕೆಂದರೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕಾಗಿದೆ ದ್ವಾಪರ ಯುಗದಿಂದ ಮಾಡಿರುವ ಕರ್ಮ ಅಥವಾ ವಿಕರ್ಮ ಎರಡರ ಫಲ ಒಂದು ವೇಳೆ ಈ ಒಂದು ಜನ್ಮದಲ್ಲಿ ಸಮಾಪ್ತಿ ಆಗದೇ ಇದ್ದರೆ ಆ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವುದಕ್ಕೋಸ್ಕರ ಇನ್ನೊಂದು ಜನ್ಮವನ್ನು ಪಡೆದುಕೊಳ್ಳಬೇಕು ಇನ್ನೊಂದು ಜನ್ಮವನ್ನು ಪಡೆದುಕೊಂಡು ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕಾಗುತ್ತದೆ ಇದು ಅಂತಿಮ ಸಮಯ ಆಗಿದೆ ಪಾಪದ ಲೆಕ್ಕ ಜಾಸ್ತಿ ಇದೆ ಅದಕ್ಕೋಸ್ಕರ ಬೇಗ ಬೇಗ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಬೇಗ ಬೇಗ ಸಾಯುತ್ತಾರೆ ಈ ರೀತಿ ಶಿಕ್ಷೆಯ ಮೂಲಕ ಅನೇಕ ಆತ್ಮರು ತಮ್ಮ ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ ವರ್ತಮಾನ ಸಮಯದಲ್ಲಿ ಮೃತ್ಯು ಕೂಡ ಬಹಳ ನೋವನ್ನು ನೀಡುವಂತಹ ಮೃತ್ಯು ಆಗಿದೆ ಅನ್ಯ ಜನ್ಮದಲ್ಲಿ ಮೆಜಾರಿಟಿ ಆತ್ಮರು ದುಃಖಿಗಳಾಗಿ ಸಾಯುತ್ತಿದ್ದಾರೆ ಈಗ ಮೃತ್ಯು ಅಷ್ಟು ಸಹಜ ಅಲ್ಲ ಜನ್ಮವನ್ನು ಪಡೆದುಕೊಳ್ಳುವುದು ಕೂಡ ಈಗ ಅಷ್ಟು ಸಹಜ ಅಲ್ಲ ಏಕೆಂದರೆ ವರ್ತಮಾನ ಸಮಯದ ಮೃತ್ಯು ಬಹಳ ನೋವನ್ನು ನೀಡುವಂತಹ ಮೃತ್ಯು ಆಗಿದೆ ಮೆಜಾರಿಟಿ ಜನ ಜನ್ಮದಿಂದಲೂ ದುಃಖಿಗಳಾಗಿದ್ದಾರೆ ಮೃತ್ಯುವಿನಿಂದಲೂ ದುಃಖಿಗಳಾಗಿದ್ದಾರೆ ಬಹಳಷ್ಟು ನೋವನ್ನು ನೀಡುವಂತಹ ಮೃತ್ಯು ಮತ್ತು ದುಃಖದಿಂದ ಕೂಡಿದ ಜನ್ಮ ಇದು ಬೇಗ ಬೇಗ ಲೆಕ್ಕಾಚಾರವನ್ನು ಚುಕ್ತ ಮಾಡಲು ಸಾಧನ ಆಗಿದೆ ಹೇಗೆ ಈ ಹಳೆಯ ಜಗತ್ತಿನಲ್ಲಿ ಇರುವೆಗಳನ್ನು ಸೊಳ್ಳೆಗಳನ್ನು ಒಟ್ಟಿಗೆ ಸಾಯಿಸುವುದಕ್ಕೋಸ್ಕರ ಅನೇಕ ಸಾಧನಗಳನ್ನು ನೀವು ನಿಮ್ಮದನ್ನಾಗಿ ಮಾಡಿಕೊಂಡಿದ್ದೀರಾ ಆ ಸಾಧನಗಳ ಮೂಲಕ ಒಟ್ಟಿಗೆ ಅನೇಕ ಇರುವೆಗಳು ಅಥವಾ ಸೊಳ್ಳೆಗಳು ಅಥವಾ ಅನೇಕ ಪ್ರಕಾರದ ಕೀಟಾಣುಗಳು ಒಟ್ಟಿಗೆ ವಿನಾಶ ಆಗಿಬಿಡುತ್ತದೆ ಅದೇ ರೀತಿ ಈ ಸಮಯದಲ್ಲಿ ಮನುಷ್ಯರೂ ಕೂಡ ಸೊಳ್ಳೆಯ ಸಮಾನ ಇರುವೆಯ ಸಮಾನ ಅಕಾಲ ಮೃತ್ಯುವಿಗೆ ವಶ ಆಗುತ್ತಿದ್ದಾರೆ ಈಗ ಮನುಷ್ಯರಿಗೂ ಮತ್ತು ಇರುವೆಗೂ ಏನೂ ಅಂತರ ಉಳಿದಿಲ್ಲ ಎಲ್ಲರೂ ಕೂಡ ಲೆಕ್ಕಾಚಾರವನ್ನು ಈಗ ಸದಾ ಕಾಲಕ್ಕೋಸ್ಕರ ಸಮಾಪ್ತಿ ಮಾಡಿಕೊಳ್ಳಬೇಕು ಈ ಕಾರಣದಿಂದ ಒಟ್ಟಿಗೆ ಅಕಾಲ ಮೃತ್ಯುವಿನ ಬಿರುಗಾಳಿ ಬರುತ್ತದೆ ಸಮಯ ಪ್ರತಿ ಸಮಯಕ್ಕೆ ಸರಿಯಾಗಿ ಈ ಅಕಾಲ ಮೃತ್ಯುವಿನ ಬಿರುಗಾಳಿ ಬರುತ್ತದೆ ಧರ್ಮರಾಜಪುರಿಯಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುವ ಪಾತ್ರ ಅಂತ್ಯದಲ್ಲಿ ಫಿಕ್ಸ್ ಆಗಿದೆ ಅಂತ್ಯದಲ್ಲಿ ನೀವು ಧರ್ಮರಾಜ್ಪುರಿಯ ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ಆದರೆ ಆ ಶಿಕ್ಷೆ ಕೇವಲ ಆತ್ಮ ತನ್ನಷ್ಟಕ್ಕೆ ತಾನು ಭೋಗಿಸುತ್ತದೆ ಮತ್ತು ತನ್ನ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳುತ್ತದೆ ಆದರೆ ಕರ್ಮದ ಲೆಕ್ಕವನ್ನು ಅನೇಕ ಪ್ರಕಾರದಿಂದ ನಾವು ಚುಪ್ತ ಮಾಡಿಕೊಳ್ಳುತ್ತೇವೆ ಅದರಲ್ಲೂ ವಿಶೇಷವಾಗಿ ಮೂರು ಪ್ರಕಾರದಿಂದ ನಾವು ಕರ್ಮದ ಲೆಕ್ಕವನ್ನು ಚುಪ್ತ ಮಾಡಿಕೊಳ್ಳುತ್ತೇವೆ ಒಂದನೆಯದಾಗಿ ಆತ್ಮ ತನ್ನಷ್ಟಕ್ಕೆ ತಾನೇ ಕರ್ಮದ ಲೆಕ್ಕಾಚಾರವನ್ನು ಭೋಗಿಸುತ್ತದೆ ಹೇಗೆ ಕಾಯಿಲೆಗಳು ಬರುತ್ತದೆ ಕಾಯಿಲೆ ಬಂದಾಗ ಆತ್ಮ ತನ್ನಷ್ಟಕ್ಕೆ ತಾನು ಲೆಕ್ಕಾಚಾರವನ್ನು ಭೋಗಿಸುತ್ತದೆ ತನ್ನ ತನುವಿನ ರೋಗದ ಮೂಲಕ ಆತ್ಮ ತನ್ನ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುತ್ತದೆ ಅದೇ ರೀತಿ ಮನಸ್ಸು ದುರ್ಬಲ ಆಗುವುದು ಬುದ್ಧಿ ದುರ್ಬಲ ಆಗುವುದು ಅಥವಾ ಯಾವುದಾದರೂ ಭೂತದ ಪ್ರವೇಶತೆ ಆಗುವುದು ಈ ರೀತಿ ಭೂತದ ಪ್ರವೇಶತೆ ಅಥವಾ ಮಾನಸಿಕ ದುರ್ಬಲತೆ ಈ ರೀತಿ ಕೂಡ ಶಿಕ್ಷೆಯನ್ನು ಅನುಭವ ಮಾಡಿ ಆತ್ಮ ತನ್ನ ಲೆಕ್ಕಾಚಾರವನ್ನು ಭೋಗಿಸುತ್ತದೆ ಎರಡನೇ ಪ್ರಕಾರದ ಲೆಕ್ಕ ಅಂದರೆ ಸಂಬಂಧ ಸಂಪರ್ಕದವರ ಮೂಲಕ ದುಃಖವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಇದಂತೂ ನಿಮಗೆ ಗೊತ್ತಿದೆ ಸಂಬಂಧ ಸಂಪರ್ಕದಲ್ಲಿ ವ್ಯಕ್ತಿಗಳು ಹೇಗೆ ನಮಗೆ ದುಃಖ ಕೊಡುತ್ತಾರೆ ಅನ್ನುವುದನ್ನು ನೀವು ಅನುಭವ ಮಾಡಿದ್ದೀರಾ ಇನ್ನು ಮೂರನೆಯ ಪ್ರಕಾರದ ಮಾತು ಅಂದರೆ ಪ್ರಕೃತಿಯ ಆಪತ್ತುಗಳ ಮೂಲಕ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವುದು ಮೂರು ಪ್ರಕಾರದ ಆಧಾರದಿಂದ ಈಗ ನಿಮ್ಮ ಲೆಕ್ಕಾಚಾರ ಚುಕ್ತ ಆಗುತ್ತಿದೆ ಧರ್ಮರಾಜ್ ಪುರಿಯ ಸಂಬಂಧ ಮತ್ತು ಸಂಪರ್ಕದ ಮೂಲಕ ಅಥವಾ ಪ್ರಕೃತಿಯ ಆಪತ್ತುಗಳ ಮೂಲಕ ಲೆಕ್ಕಾಚಾರ ಚುಕ್ತ ಆಗುವುದಿಲ್ಲ ಅದೂ ಕೂಡ ಈ ಸಾಕಾರ ಸೃಷ್ಟಿಯಲ್ಲೇ ಚುಕ್ತ ಆಗಬೇಕು ಸಂಪೂರ್ಣ ಹಳೆಯ ಲೆಕ್ಕಾಚಾರದ ಖಾತೆ ಎಲ್ಲರದ್ದು ಈಗಲೇ ಸಮಾಪ್ತಿ ಆಗಬೇಕು ಅದಕ್ಕೋಸ್ಕರ ಈ ಲೆಕ್ಕಾಚಾರವನ್ನು ಚುಕ್ತ ಮಾಡುವಂತಹ ಮಿಷನ್ ಈಗ ತೀವ್ರವಾಗಿ ನಡೆಯುತ್ತಾ ಇದೆ ವಿಶ್ವದಲ್ಲಿ ಈಗ ಇದೆಲ್ಲವೂ ಆಗಲೇಬೇಕು ತಿಳಿಯಿತೆ ಇದು ಕರ್ಮದ ಗತಿಯ ಲೆಕ್ಕಾಚಾರ ಆಗಿದೆ ಈಗ ನೀವು ನಿಮ್ಮನ್ನು ಚೆಕ್ ಮಾಡಿಕೊಳ್ಳಿ ನಾನು ಬ್ರಾಹ್ಮಣ ಆತ್ಮನಾಗಿದ್ದೇನೆ ನಾನು ತೀವ್ರ ಗತಿಯಿಂದ ತೀವ್ರ ಪುರುಷಾರ್ಥವನ್ನು ಮಾಡಿ ಎಲ್ಲ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡಿದ್ದೇನೋ ಅಥವಾ ಈಗಲೂ ಕೂಡ ಯಾವುದಾದರೂ ಹಳೆಯ ಲೆಕ್ಕಾಚಾರದ ಹೊರೆ ಹಾಗೇ ಉಳಿದಿದೆಯೋ ಹಳೆಯ ಖಾತೆ ಈಗ ಸ್ವಲ್ಪ ಉಳಿದಿದೆಯೋ ಅಥವಾ ಸಂಪೂರ್ಣ ಸಮಾಪ್ತಿಯಾಗಿದೆಯೋ ಅನ್ನುವುದನ್ನು ಚೆಕ್ ಮಾಡಿಕೊಳ್ಳಿ ಲೆಕ್ಕಾಚಾರ ಉಳಿದಿದೆಯೋ ಅಥವಾ ಇಲ್ಲವೋ ಅನ್ನುವುದಕ್ಕೆ ವಿಶೇಷ ಸಂಕೇತ ಏನು ಅನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಶ್ರೇಷ್ಠ ಪರಿವರ್ತನೆಯಲ್ಲಿ ಅಥವಾ ಶ್ರೇಷ್ಠ ಕರ್ಮವನ್ನು ಮಾಡುವ ಸಮಯದಲ್ಲಿ ನಮ್ಮ ಸ್ವಭಾವ ಸಂಸ್ಕಾರ ನಮಗೆ ವಿಘ್ನವನ್ನು ಹಾಕುತ್ತಿದೆ ಅಥವಾ ನಾವು ಎಷ್ಟು ಶ್ರೇಷ್ಠ ಕರ್ಮವನ್ನು ಮಾಡಲು ಬಯಸುತ್ತೇವೆ ಎಷ್ಟು ಶ್ರೇಷ್ಠ ಪರಿವರ್ತನೆಯ ಕಾರ್ಯವನ್ನು ಮಾಡಬೇಕು ಎಂದು ಯೋಚಿಸುತ್ತೇವೆ ಅಷ್ಟನ್ನು ನಮಗೆ ಮಾಡಲು ಸಾಧ್ಯ ಆಗುತ್ತಿಲ್ಲ ಅಂದರೆ ನಮ್ಮ ಬಾಯಿಂದ ಒಂದು ವೇಳೆ ಈ ಶಬ್ದ ಬರುತ್ತಿದ್ದರೆ ನಾವು ಪರಿವರ್ತನೆ ಆಗಲು ಬಯಸುತ್ತಿದ್ದೇವೆ ಆದರೆ ಆಗುತ್ತಿಲ್ಲ ಮನಸ್ಸಿನಲ್ಲಿ ನಾವು ಇಂತಹ ಸಂಕಲ್ಪವನ್ನು ಮಾಡಬಾರದು ಅಂದುಕೊಳ್ಳುತ್ತೇವೆ ಆದರೂ ಕೂಡ ಏಕೆ ಈ ರೀತಿ ಸಂಕಲ್ಪ ಬರುತ್ತದೆಯೋ ಗೊತ್ತಿಲ್ಲ ಏಕೆ ಈ ರೀತಿ ಆಗುತ್ತಿದೆಯೋ ಗೊತ್ತಿಲ್ಲ ಸ್ವಯಂನ ಇಚ್ಛೆ ಶ್ರೇಷ್ಠ ಇದೆ ಉತ್ಸಾಹ ಸಾಹಸ ಕೂಡ ಶ್ರೇಷ್ಠ ಇದೆ ಆದರೂ ಕೂಡ ಪರವಶ ಆಗಿದ್ದೇವೆ ಎಂದು ಅನುಭವ ಮಾಡುತ್ತಿದ್ದೇವೆ ಎಂದು ಹೇಳುತ್ತೀರಾ ಅಂದರೆ ನೀವು ಇನ್ನೂ ಹಳೆಯ ಲೆಕ್ಕಾಚಾರವನ್ನು ಸಂಪೂರ್ಣವಾಗಿ ಚುಪ್ತ ಮಾಡಿಕೊಂಡಿಲ್ಲ ಎಂದು ಅರ್ಥ ನಾವು ಈ ರೀತಿ ಹೇಳಬಾರದು ಅಂದುಕೊಂಡಿದ್ದೆವು ಈ ರೀತಿ ನಾವು ಯೋಚಿಸಿರಲಿಲ್ಲ ಆದರೂ ಕೂಡ ಇಂತಹ ಕಾರ್ಯ ಆಗಿಬಿಟ್ಟಿತು ಎಂದು ಹೇಳಿದರೆ ಇದಕ್ಕೆ ಹೇಳಲಾಗುತ್ತದೆ ಸ್ವಯಂನ ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ಇನ್ನೂ ನಾವು ಪರವಶ ಆಗಿದ್ದೇವೆ ಅಥವಾ ಯಾರದ್ದೋ ಸಂಘದೋಷದ ಪರವಶಕ್ಕೆ ವಶ ಆಗಿಬಿಟ್ಟಿದ್ದೇವೆ ಅಥವಾ ಯಾವುದೋ ವಾಯುಮಂಡಲದ ವೈಬ್ರೇಷನ್ಗೆ ನಾವು ಪರವಶ ಆಗಿದ್ದೇವೆ ಈ ಮೂರೂ ಪ್ರಕಾರದ ಪರವಶ ಸ್ಥಿತಿಯಲ್ಲಿ ನಾವು ಇದ್ದರೆ ನಾವು ಯಾವುದನ್ನು ಮಾಡಬಾರದು ಎಂದು ಬಯಸುತ್ತೇವೋ ಯಾವುದನ್ನು ಯೋಚಿಸಬಾರದು ಎಂದು ಬಯಸುತ್ತೇವೋ ಪರವಶ ಆಗಿರುವ ಕಾರಣ ಅದನ್ನೇ ಯೋಚಿಸುತ್ತೇವೆ ಅದನ್ನೇ ಮಾಡುತ್ತೇವೆ ಆಗ ನಾವು ಎಷ್ಟು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೇವೋ ಅಷ್ಟು ಸಫಲತೆ ನಮಗೆ ಸಿಗುವುದಿಲ್ಲ ಇದಕ್ಕೆ ಕಾರಣ ಅಂದರೆ ಹಳೆಯ ಖಾತೆ ಆ ಹಳೆಯ ಖಾತೆಯ ಹೊರೆ ಇನ್ನೂ ಸಮಾಪ್ತಿ ಆಗಿಲ್ಲ ಎಂದು ಅರ್ಥ ಈ ಸಂಕೇತದ ಮೂಲಕ ನೀವೀಗ ಸ್ವಯಂ ಚೆಕ್ ಮಾಡಿಕೊಳ್ಳಿ ಯಾವುದೇ ಪ್ರಕಾರದ ಹಳೆಯ ಲೆಕ್ಕಾಚಾರದ ಹೊರೆ ನಮ್ಮ ಜೀವನದಲ್ಲಿ ಇತ್ತು ಅಂದರೆ ಹಾರುವ ಕಲೆಯ ಅನುಭವದಿಂದ ಅದು ನಮ್ಮನ್ನು ಕೆಳಗೆ ಕರೆದುಕೊಂಡು ಬಂದು ಬಿಡುತ್ತದೆ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವುದು ಅಂದರೆ ಪ್ರತಿಯೊಂದು ಪ್ರಾಪ್ತಿಯ ಅನುಭವದಲ್ಲಿ ಸದಾ ಹಾರುವ ಕಲೆಯಲ್ಲಿ ಹಾರುತ್ತಿರುವುದು ಈಗೀಗ ಪ್ರಾಪ್ತಿ ಈಗೀಗ ಪ್ರಾಪ್ತಿಯಿಂದ ವಂಚಿತರಾಗಿ ಉಳಿದುಕೊಂಡರೆ ಇನ್ನೂ ಹಳೆಯ ಲೆಕ್ಕಾಚಾರ ಚುಕ್ತ ಆಗಿಲ್ಲ ಎಂದು ಅರ್ಥ ಈ ವಿಧಿಯಿಂದ ಸ್ವಯಂ ಚೆಕ್ ಮಾಡಿಕೊಳ್ಳಿ ಈ ದುಃಖದ ಜಗತ್ತಿನ ದುಃಖದ ಘಟನೆಗಳ ಪರ್ವತ ಈಗ ನಮ್ಮ ಮೇಲೆ ಬೀಳಲೇಬೇಕು ದುಃಖದ ಪರ್ವತವೇ ಈಗ ಬೀಳುತ್ತದೆ ಇಂತಹ ಸಮಯದಲ್ಲಿ ರಕ್ಷಣೆಗೆ ಸಾಧನ ಅಂದರೆ ಪರಮಾತ್ಮ ತಂದೆಯ ಛತ್ರ ಛಾಯೆಯಾಗಿದೆ ಛತ್ರ ಛಾಯೆಯ ಒಳಗಡೆ ಸದಾ ಇದ್ದೀರ ತಾನೆ ಛತ್ರ ಛಾಯೆಯಂತೂ ಪ್ರಾಪ್ತಿಯಾಗಿದೆ ತಾನೆ ಒಳ್ಳೆಯದು ಮಿಲನದ ಮೇಳವನ್ನು ಆಚರಣೆ ಮಾಡಲು ಬಂದಿದ್ದೀರಾ ಈ ಮಿಲನದ ಮೇಳದಲ್ಲಿ ಎಂತಹ ನವಿನ ದೃಶ್ಯ ಇರಬಹುದು ಆದರೆ ಇದು ಮಿಲನದ ಮೇಳ ಆಗಿದೆ ಅದಕ್ಕೋಸ್ಕರ ಇದು ಆಟ ಎಂದು ಅನುಭವ ಆಗುತ್ತದೆ ನೀವು ಭಯಭೀತರಾಗುವುದಿಲ್ಲ ಮಿಲನದ ಗೀತೆಯನ್ನೇ ಹಾಡುತ್ತಿರುತ್ತೀರಾ ಖುಷಿಯಿಂದ ನೃತ್ಯ ಮಾಡುತ್ತೀರಾ ಅನ್ಯರಿಗೂ ಕೂಡ ಸಾಹಸದ ಸಹಯೋಗವನ್ನು ಕೊಡುತ್ತೀರಾ ಸ್ಥೂಲವಾಗಿ ನೃತ್ಯ ಮಾಡುವುದಿಲ್ಲ ಖುಷಿಯ ನೃತ್ಯವನ್ನು ಮಾಡುತ್ತೀರಾ ಮಿಲನದ ಮೇಳವನ್ನು ಸದಾ ಆಚರಣೆ ಮಾಡುತ್ತಿರುತ್ತೀರ ಸದಾ ತಂದೆಯ ಜೊತೆ ಮಿಲನವನ್ನು ತಾನೆ ಆದರೂ ಕೂಡ ಮಿಲನ ಮಾಡಲು ಮಧುಬನಕ್ಕೆ ಬಂದಿದ್ದೀರಾ ಬಾಪ್ತಾದ ಕೂಡ ಈ ರೀತಿ ಮಿಲನ ಮಾಡಲು ಬಂದಂತಹ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ ಮಧುಬನದ ಶೃಂಗಾರ ಆದಂತಹ ನೀವು ಮಕ್ಕಳು ಮಧುಬನಕ್ಕೆ ಬಂದು ತಲುಪಿದ್ದೀರಾ ಒಳ್ಳೆಯದು ಈ ರೀತಿ ಸದಾ ಸ್ವಯಂನ ಸರ್ವ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಅನ್ಯರ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸುವಂತಹ ಶಕ್ತಿ ಸ್ವರೂಪ ಆತ್ಮರಿಗೆ ಸದಾ ದುಃಖದ ನೋವಿನ ವಾತಾವರಣದಲ್ಲಿದ್ದರೂ ಕೂಡ ಆ ವಾತಾವರಣದಿಂದ ಭಿನ್ನ ಮತ್ತು ತಂದೆಗೆ ಪ್ರಿಯ ಆಗಿರುವಂತಹ ಆತ್ಮಿಕ ಕಮಲ ಪುಷ್ಪಗಳಿಗೆ ಸರ್ವ ಆತ್ಮರ ಬಗ್ಗೆ ಶುಭ ಚಿಂತನೆಯನ್ನು ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಬಾಪ್ತಾದಾರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಟೀಚರ್ ಸಹೋದರಿಯರೊಂದಿಗೆ ಬಾಪ್ತಾದಾರವರ ವಾರ್ತಾಲಾಪ ಸೇವಾದಾರಿ ಆಗಿದ್ದೀರಾ ಟೀಚರ್ಸ್ ಅಲ್ಲ ಸೇವೆಯಲ್ಲಿ ತ್ಯಾಗ ಮತ್ತು ತಪಸ್ಸು ಎರಡೂ ಸಮಾವೇಶ ಆಗಿದೆ ಸೇವಾದಾರಿ ಆಗುವುದು ಅಂದರೆ ಖಜಾನೆಗೆ ಅಧಿಕಾರಿ ಆಗುವುದು ಸೇವೆ ಇಂತಹ ವಸ್ತು ಆಗಿದೆ ಸೇವೆಯ ಮೂಲಕ ಸೆಕೆಂಡ್ ಸೆಕೆಂಡ್ ನೀವು ಭರ್ಪೂರ್ ಆಗುತ್ತಿರುತ್ತೀರಾ ಇಷ್ಟೊಂದು ಭರ್ಪೂರ್ ಆಗುತ್ತೀರಾ ಅರ್ಧಾಕಲ್ಪದವರೆಗೂ ನೀವು ಕುಳಿತು ಊಟ ಮಾಡುತ್ತಿರುತ್ತೀರಾ ಕಲ್ಪ ನೀವು ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಅಂತಹ ಸೇವಾದಾರಿ ಆಗಿದ್ದೀರಾ ಅಲ್ಲಿ ಆತ್ಮಿಕ ಸೇವಾದಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಆತ್ಮಗಳ ಸೇವೆಯನ್ನು ಮಾಡುವಂತವರಾಗಿದ್ದೀರಾ ಆತ್ಮಿಕ ಸೇವಾದಾರಿ ಎಂದು ತಿಳಿದುಕೊಂಡು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಆತ್ಮರ ಸೇವೆಯನ್ನು ಮಾಡುವವರಿಗೆ ಆತ್ಮಿಕ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ ಇಂತಹ ಆತ್ಮಿಕ ಸೇವಾದಾರಿಗಳಿಗೆ ಬಾಪ್ತಾದ ಸದಾ ಆತ್ಮಿಕ ಗುಲಾಬಿ ನೀವು ಅನ್ನುವ ಬಿರುದನ್ನು ಕೊಡುತ್ತಾರೆ ಅಂದ ಮೇಲೆ ಎಲ್ಲರೂ ಆತ್ಮಿಕ ಗುಲಾಬಿ ಆಗಿದ್ದೀರಾ ಎಂದೂ ಕೂಡ ಬಾಡಿ ಹೋಗುವ ಗುಲಾಬಿ ಅಲ್ಲ ಸದಾ ತಮ್ಮ ಆತ್ಮಿಕತೆಯ ಸುಗಂಧದಿಂದ ಎಲ್ಲರನ್ನು ಫ್ರೆಶ್ ಮಾಡುವಂತವರಾಗಿದ್ದೀರಾ ಸೆಕೆಂಡ್ ಪಾಯಿಂಟ್ ಸೇವಾದಾರಿ ಆಗುವುದು ಬಹಳ ಶ್ರೇಷ್ಠ ಭಾಗ್ಯ ಆಗಿದೆ ಸೇವಾದಾರಿ ಅಂದರೆ ತಂದೆಯ ಸಮಾನ ಹೇಗೆ ತಂದೆ ಸೇವಾದಾರಿ ಆಗಿದ್ದಾರೆ ಅದೇ ರೀತಿ ನೀವು ಕೂಡ ನಿಮಿತ್ತ ಸೇವಾದಾರಿ ಆಗಿದ್ದೀರಾ ತಂದೆ ಬೇಹದ್ದಿನ ಶಿಕ್ಷಕ ಆಗಿದ್ದಾರೆ ನೀವು ನಿಮಿತ್ತ ಶಿಕ್ಷಕರಾಗಿದ್ದೀರಾ ತಂದೆಯ ಸಮಾನ ಆಗುವ ಭಾಗ್ಯ ನಿಮಗೆ ಪ್ರಾಪ್ತಿಯಾಗಿದೆ ಸದಾ ಇದೇ ಶ್ರೇಷ್ಠ ಭಾಗ್ಯದ ಮೂಲಕ ಅನ್ಯರಿಗೂ ಕೂಡ ಅವಿನಾಶಿ ಭಾಗ್ಯದ ವರದಾನವನ್ನು ಪ್ರಾಪ್ತಿ ಮಾಡಿಸುತ್ತಾ ಇರಿ ಇಡೀ ವಿಶ್ವದಲ್ಲಿ ಇಂತಹ ಶ್ರೇಷ್ಠ ಭಾಗ್ಯ ಬಹಳ ಕಡಿಮೆ ಆತ್ಮರಿಗೆ ಪ್ರಾಪ್ತಿಯಾಗುತ್ತದೆ ಈ ವಿಶೇಷ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸಮರ್ಥರಾಗಿ ಅನ್ಯರನ್ನೂ ಸಮರ್ಥರನ್ನಾಗಿ ಮಾಡಿ ಹಾರುತ್ತಾ ಇರಿ ಸ್ವಯಂ ಮುಂದುವರೆಯಿರಿ ಮತ್ತು ಅನ್ಯರನ್ನೂ ಕೂಡ ಮುಂದುವರೆಸುತ್ತಾ ಇರಿ ಒಳ್ಳೆಯದು ಅವ್ಯಕ್ತ ಮಹಾವಾಕ್ಯದಿಂದ ಆರಿಸಿರುವಂತಹ ಮಹಾವಾಕ್ಯ ಮಾಯಾ ಜೀತರಾಗುವುದರ ಜೊತೆ ಜೊತೆಗೆ ಪ್ರಕೃತಿ ಜೀತರಾಗಿ ನೀವು ಮಕ್ಕಳು ಮಾಯಾ ಜೀತರಾಗುತ್ತಿದ್ದೀರಾ ಆದರೆ ಪ್ರಕೃತಿ ಜೀತರೂ ಕೂಡ ಆಗಿ ಏಕೆಂದರೆ ಈಗ ಪ್ರಕೃತಿಯ ಏರುಪೇರು ಬಹಳಷ್ಟು ಆಗುತ್ತದೆ ಕೆಲವೊಮ್ಮೆ ಸಮುದ್ರ ತನ್ನ ಜಲದ ಪ್ರಭಾವವನ್ನು ತೋರಿಸುತ್ತದೆ ಕೆಲವೊಮ್ಮೆ ಭೂಮಿ ತನ್ನ ಕಂಪನದ ಪ್ರಭಾವವನ್ನು ತೋರಿಸುತ್ತದೆ ಒಂದು ವೇಳೆ ಪ್ರಕೃತಿ ಜೀತರಾಗಿದ್ದರೆ ಪ್ರಕೃತಿಯ ಯಾವುದೇ ಏರುಪೇರು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯ ಆಗುವುದಿಲ್ಲ ಸದಾ ಸಾಕ್ಷಿಯಾಗಿ ಎಲ್ಲ ಆಟವನ್ನು ನೀವು ನೋಡುತ್ತಿರುತ್ತೀರಾ ಎಷ್ಟು ನೀವು ಸ್ವಯಂ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಮಾಡಿಕೊಳ್ಳುತ್ತೀರೋ ಅಂದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಇರುತ್ತೀರೋ ಅಷ್ಟು ಪ್ರಕೃತಿಯ ಏರುಪೇರಿನಿಂದ ನೀವು ದೂರ ಇರುತ್ತೀರಾ ಪ್ರಕೃತಿ ಜೀತರಾಗುವುದಕ್ಕೆ ಮೊದಲು ಕರ್ಮೇಂದ್ರಿಯಗಳ ಮೇಲೆ ವಿಜಯಿ ಆಗಿ ಆಗ ಪ್ರಕೃತಿ ಜೀತರು ಆಗುತ್ತೀರಾ ಮತ್ತು ಕರ್ಮಾತೀತ ಸ್ಥಿತಿಯ ಆಸನ ದಾರಿಗಳಾಗುತ್ತೀರಾ ನಂತರ ವಿಶ್ವದ ರಾಜ್ಯ ಭಾಗ್ಯಕ್ಕೆ ಅಧಿಕಾರಿ ಆಗಲು ಸಾಧ್ಯ ಅಂದ ಮೇಲೆ ಸ್ವಯಂನ್ನು ಕೇಳಿಕೊಳ್ಳಿ ಪ್ರತಿಯೊಂದು ಕರ್ಮೇಂದ್ರಿಯ ನಾನು ಹೇಳಿದಂತೆ ಹಾಜರಾಗಿ ನನ್ನ ಮಾತನ್ನು ಕೇಳುತ್ತಿದೆ ತಾನೆ ಪ್ರತಿಯೊಂದು ಕರ್ಮೇಂದ್ರಿಯ ನನ್ನ ಆರ್ಡರ್ನಂತೆ ನಡೆಯುತ್ತಿದೆ ತಾನೆ ನಮ್ಮ ಮಂತ್ರಿ ಉಪಮಂತ್ರಿಗಳು ನಮಗೆ ಮೋಸವನ್ನಂತೂ ಮಾಡುತ್ತಿಲ್ಲ ತಾನೆ ಈಗ ಮಕ್ಕಳಾದ ನಿಮ್ಮ ಬಳಿ ಪವಿತ್ರತೆಯ ಬಹಳ ಸೂಕ್ಷ್ಮವಾದ ಶಕ್ತಿ ಇದೆ ನಿಮ್ಮ ಮನಸ್ಸಿನ ಪವಿತ್ರತೆ ಅಂದರೆ ಶುದ್ಧ ವೃತ್ತಿಯ ಮೂಲಕ ನೀವು ಪ್ರಕೃತಿಯನ್ನು ಕೂಡ ಪರಿವರ್ತನೆ ಮಾಡಬಹುದು ಮನಸ್ಸಿನ ಪವಿತ್ರತೆಯ ಶಕ್ತಿಯ ಪ್ರತ್ಯಕ್ಷ ಪ್ರಮಾಣ ಆಗಿದೆ ಪ್ರಕೃತಿ ಕೂಡ ಪರಿವರ್ತನೆ ಆಗುವುದು ಅಂದ ಮೇಲೆ ಸ್ವಯಂನ ಪರಿವರ್ತನೆಯಿಂದ ಪ್ರಕೃತಿ ಮತ್ತು ವ್ಯಕ್ತಿಗಳನ್ನು ಕೂಡ ನೀವು ಪರಿವರ್ತನೆ ಮಾಡಬಹುದು ತಮೋಗುಣಿ ಮನುಷ್ಯ ಆತ್ಮರು ಮತ್ತು ತಮೋಗುಣಿ ಪ್ರಕೃತಿಯ ವಾಯುಮಂಡಲ ಮತ್ತು ವೈಬ್ರೇಷನ್ನಿಂದ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲು ಸಹಜ ಸಾಧನ ಅಂದರೆ ಈಶ್ವರನ ಮರ್ಯಾದೆಯಾಗಿದೆ ಸದಾ ಮರ್ಯಾದೆಯ ಒಳಗೆ ಇರಿ ಆಗ ಪರಿಶ್ರಮದಿಂದ ಮುಕ್ತ ಆಗಿಬಿಡುತ್ತೀರಾ ಯಾವಾಗ ಮರ್ಯಾದೆಯ ರೇಖೆಯನ್ನು ಸಂಕಲ್ಪದಿಂದ ಅಥವಾ ಮಾತಿನಿಂದ ಅಥವಾ ಕರ್ಮದಿಂದ ದಾಟಿ ಹೊರಗೆ ಹೋಗಿಬಿಡುತ್ತೀರೋ ಆಗ ಪರಿಶ್ರಮದ ಅನುಭವ ಆಗುತ್ತದೆ ನೀವೆಲ್ಲ ಸದಾ ಸ್ವಯಂವನ್ನು ಪೂರ್ವಜ ಆತ್ಮರು ಎಂದು ತಿಳಿದುಕೊಂಡು ಪೂರ್ವಜ ಸ್ಥಿತಿಯಲ್ಲಿ ಸ್ಥಿತರಾಗಿ ಪ್ರತಿಯೊಂದು ಸಂಕಲ್ಪವನ್ನು ಆರ್ಡರ್ನಂತೆ ನಡೆಸಿ ಆಗ ಪಂಚವಿಕಾರ ಅರ್ಧಾಕಲ್ಪಕ್ಕೋಸ್ಕರ ನಿಮಗೆ ಬೀಳ್ಕೊಡುಗೆಯನ್ನು ಕೊಟ್ಟು ಹೋಗಿಬಿಡುತ್ತದೆ ನೀವು ಸದಾ ನಿಮ್ಮ ಪೂರ್ವಜತನದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸಂಕಲ್ಪದ ಮೂಲಕ ಆರ್ಡರನ್ನು ಕೊಡಿ ಆಗ ನೀವು ಏನು ಆರ್ಡರನ್ನು ಕೊಡುತ್ತೀರೋ ಅದನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಪಂಚ ವಿಕಾರಗಳಿಗೆ ಪೂರ್ವಜರಾಗಿ ನೀವು ಆರ್ಡರ್ ಕೊಡಿ ಅರ್ಧಾಕಲ್ಪಕ್ಕೋಸ್ಕರ ನೀನು ಬೀಳ್ಕೊಡುಗೆಯನ್ನು ತೆಗೆದುಕೊಂಡು ಹೋಗಿಬಿಡು ಎಂದು ಹೇಳಿ ಆಗ ಪಂಚವಿಕಾರಗಳು ಅರ್ಧ ಕಲ್ಪಕ್ಕೋಸ್ಕರ ನಿಮ್ಮಿಂದ ದೂರ ಆಗಿಬಿಡುತ್ತದೆ ಪ್ರಕೃತಿಗೆ ಸತೋಪ್ರಧಾನ ಸುಖದಾಯಿ ಪ್ರಕೃತಿ ಆಗಿ ಎಲ್ಲರಿಗೂ ಸುಖವನ್ನು ಕೊಡು ಎಂದು ನೀವು ಆರ್ಡರ್ ಕೊಡಿ ಆಗ ಪ್ರಕೃತಿ ಎಲ್ಲರಿಗೂ ಸುಖವನ್ನು ಕೊಡುತ್ತದೆ ನಿಮ್ಮ ಆರ್ಡರ್ನ ಪ್ರಮಾಣ ಪ್ರಕೃತಿ ಮತ್ತು ಪಂಚವಿಕಾರಗಳು ಕಾರ್ಯ ಮಾಡುತ್ತದೆ ಆಗ ಪ್ರಕೃತಿ ನಿಮಗೆ ಮೋಸ ಮಾಡಲು ಸಾಧ್ಯ ಇಲ್ಲ ಈ ರೀತಿ ಪ್ರಕೃತಿಯನ್ನು ಅಧೀನದಲ್ಲಿ ಇಟ್ಟುಕೊಳ್ಳಲು ಮೊದಲು ಸ್ವಯಂನ ಮೇಲೆ ಅಧಿಕಾರಿ ಆಗಿ ನಿಮ್ಮ ಸ್ವಭಾವ ಸಂಸ್ಕಾರಕ್ಕೆ ಅಧಿಕಾರಿ ಆಗಿ ಎಂದೂ ಸ್ವಭಾವ ಸಂಸ್ಕಾರಕ್ಕೆ ಅಧೀನ ಆಗಬೇಡಿ ಯಾವಾಗ ನೀವು ಅಧಿಕಾರಿ ಆಗುತ್ತೀರೋ ಆಗ ಎಲ್ಲವೂ ನಿಮ್ಮ ಆರ್ಡರ್ನಂತೆ ಕಾರ್ಯ ಮಾಡುತ್ತದೆ ಹೇಗೆ ವಿಜ್ಞಾನದ ಶಕ್ತಿಯಿಂದ ಪ್ರಕೃತಿ ಅಂದರೆ ತತ್ವವನ್ನು ಕೂಡ ವಿಜ್ಞಾನಿಗಳು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ನಡೆಸುತ್ತಿದ್ದಾರೆ ಅಂದ ಮೇಲೆ ನೀವು ಈಶ್ವರನ ಸಂತಾನರು ಮಾಸ್ಟರ್ ರಚಯಿತ ಆತ್ಮರು ಮಾಸ್ಟರ್ ಸರ್ವಶಕ್ತಿವಂತರು ನಿಮ್ಮ ಮುಂದೆ ಪ್ರಕೃತಿ ಮತ್ತು ಪರಿಸ್ಥಿತಿ ದಾಸಿ ಆಗಲು ಸಾಧ್ಯ ಇಲ್ಲ ಏನು ನೀವು ಪ್ರಕೃತಿ ಮತ್ತು ಪರಿಸ್ಥಿತಿಯನ್ನು ದಾಸಿಯನ್ನಾಗಿ ಮಾಡಿಕೊಳ್ಳಿ ಯಾವಾಗ ವಿಜ್ಞಾನದ ಅಣುಶಕ್ತಿ ಮಹಾನ್ ಕರ್ತವ್ಯವನ್ನು ಮಾಡಲು ಸಾಧ್ಯ ಇದೆ ಅಂದ ಮೇಲೆ ನಿಮ್ಮ ಆತ್ಮಿಕ ಶಕ್ತಿ ಪರಮಾತ್ಮ ಶಕ್ತಿ ಎಂತಹ ಕಾರ್ಯವನ್ನು ಬೇಕಾದರೂ ಮಾಡಿ ತೋರಿಸಬಹುದು ನಿಮಗೆ ಅಸಂಭವ ಅನ್ನುವುದು ಯಾವ ಕಾರ್ಯವೂ ಇಲ್ಲ ಸಹಜವಾಗಿ ಪ್ರಕೃತಿ ಮತ್ತು ಪರಿಸ್ಥಿತಿಯ ರೂಪ ಮತ್ತು ಗುಣವನ್ನು ನೀವು ನಿಮ್ಮ ಶಕ್ತಿಯ ಮೂಲಕ ಪರಿವರ್ತನೆ ಮಾಡಬಹುದು ಸರ್ವ ವಿಘ್ನಗಳಿಂದ ದೂರ ಆಗಿ ಸರ್ವ ಪ್ರಕಾರದ ಪರಿಸ್ಥಿತಿ ಮತ್ತು ತಮೋಗುಣಿ ಪ್ರಕೃತಿಯ ಆಪತ್ತುಗಳನ್ನು ಸೆಕೆಂಡ್ನಲ್ಲಿ ಸಮಾಪ್ತಿ ಮಾಡಿ ಅದರ ಮೇಲೆ ವಿಜಯಿ ಆಗುವುದಕ್ಕೋಸ್ಕರ ಕೇವಲ ಒಂದು ಮಾತನ್ನು ನಿಶ್ಚಯದಲ್ಲಿ ಇಟ್ಟುಕೊಳ್ಳಿ ಮತ್ತು ಒಂದು ಮಾತಿನ ನಶೆ ಮತ್ತು ನಿಶ್ಚಯ ನಿಮಗೆ ಇರಲಿ ವಾಹ ನಾನು ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇ ಇರಿ ಆಗ ನಿಮಗೆ ಸಮರ್ಥತೆ ಬರುತ್ತದೆ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮ ಅನ್ನುವ ಸ್ಮೃತಿ ನಿಮ್ಮನ್ನು ಸಮರ್ಥ ಸ್ವರೂಪರನ್ನಾಗಿ ಮಾಡುತ್ತದೆ ಯಾವಾಗ ಪ್ರಕೃತಿಯ ಮೂಲಕ ಯಾವುದಾದರೂ ಪೇಪರ್ ಬರುತ್ತದೆಯೋ ಆಗ ಹೀಗೆ ಏಕೆ ಆಯಿತು ಈ ರೀತಿ ಏಕೆ ಆಗುತ್ತಿದೆ ಅನ್ನುವ ಏರುಪೇರಿನಲ್ಲಿ ಬರಬೇಡಿ ಏರುಪೇರಿನಲ್ಲಿ ಬರುವುದು ಅಂದರೆ ಫೇಲ್ ಆಗುವುದು ಏನಾದರೂ ಆಗಲಿ ಆದರೆ ಆಂತರ್ಯದಲ್ಲಿ ಇದೇ ಶಬ್ದ ಬರಬೇಕು ವಾಹ ಮಧುರ ನಾಟಕ ಅಯ್ಯೋ ಏಕೆ ಹೀಗಾಯಿತು ಅನ್ನುವ ಸಂಕಲ್ಪ ಬರಬಾರದು ನಾಟಕದ ಜ್ಞಾನವನ್ನು ಸ್ವಯಂನಲ್ಲಿ ಬಹಳ ಶಕ್ತಿಶಾಲಿ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ನಾಟಕದ ಮಾತಿನಲ್ಲಿ ದೃಢವಾಗಿ ಇರಿ ಮಾಯಾ ಜೀತ್ ಅಥವಾ ಪ್ರಕೃತಿ ಜೀತ್ ಆಗುವುದಕ್ಕೋಸ್ಕರ ಸಂಕುಚಿತಗೊಳಿಸುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ ಅದಕ್ಕೋಸ್ಕರ ಏನೆಲ್ಲ ದೃಶ್ಯವನ್ನು ನೋಡುತ್ತಿದ್ದೀರೋ ಅದನ್ನು ನೋಡಿದರೂ ನೋಡದಂತೆ ಇರಿ ಏನೆಲ್ಲವನ್ನು ಕೇಳುತ್ತಿದ್ದೀರೋ ಅದನ್ನು ಕೇಳಿದರೂ ಕೇಳದಂತೆ ಇರಿ ಅಭ್ಯಾಸ ಮಾಡಿ ಈಗೀಗ ನಾನು ಸಾಕಾರಿ ಜಗತ್ತಿನಲ್ಲಿ ಇದ್ದೇನೆ ಈಗೀಗ ನಾನು ಆಕಾರಿ ಜಗತ್ತಿನಲ್ಲಿ ಇದ್ದೇನೆ ಮತ್ತು ಈಗೀಗ ನಾನು ನಿರಾಕಾರಿ ಜಗತ್ತಿನಲ್ಲಿ ಇದ್ದೇನೆ ಒಂದು ಕ್ಷಣದಲ್ಲಿ ನಿರಾಕಾರಿ ಆತ್ಮ ಆಗಿ ಪರಮಧಾಮಕ್ಕೆ ಹೋಗಬೇಕು ಸೆಕೆಂಡ್ನಲ್ಲಿ ಸೂಕ್ಷ್ಮ ದೇವತೆಯಾಗಿ ಸೂಕ್ಷ್ಮ ವತನಕ್ಕೆ ಹೋಗಬೇಕು ಸೆಕೆಂಡ್ನಲ್ಲಿ ಸಾಕಾರ ವತನಕ್ಕೆ ಬರಬೇಕು ಪ್ರಕೃತಿಯ ಏರುಪೇರನ್ನು ನೋಡುತ್ತಾ ಪ್ರಕೃತಿ ಪತಿಯಾಗಿ ನಿಮ್ಮ ಫುಲ್ ಸ್ಟಾಪ್ನ ಸ್ಟೇಷ್ನಿಂದ ಪ್ರಕೃತಿಯ ಏರುಪೇರನ್ನು ಕೂಡ ಸ್ಟಾಪ್ ಮಾಡಿಬಿಡಿ ತಮೋಗುಣಿ ಪ್ರಕೃತಿಯನ್ನು ಸತೋಗುಣಿ ಪ್ರಕೃತಿಯನ್ನಾಗಿ ಪರಿವರ್ತನೆ ಮಾಡಿ ಈ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಸಂಗಮ ಯುಗದಲ್ಲೇ ಪ್ರಕೃತಿ ಸಹಯೋಗಿ ಆಗುವಂತಹ ತನ್ನ ಪಾತ್ರವನ್ನು ಆರಂಭ ಮಾಡುತ್ತದೆ ಎಲ್ಲ ಕಡೆಯಿಂದ ಪ್ರಕೃತಿ ಜೀತ್ ಆತ್ಮರಾದಂತಹ ನೀವು ಆಹ್ವಾನ ಮಾಡಿದಾಗ ಪ್ರಕೃತಿ ನಿಮಗೆ ಸಹಯೋಗವನ್ನು ನೀಡುತ್ತದೆ ಪ್ರಕೃತಿ ಪತಿ ಆತ್ಮರು ಮಾಸ್ಟರ್ ಪ್ರಕೃತಿ ಪತಿ ಆತ್ಮರು ಕೂಗಿ ಕರೆದಾಗ ಪ್ರಕೃತಿ ಸಹಯೋಗವನ್ನು ನೀಡಲು ಬರುತ್ತದೆ ಪ್ರಕೃತಿ ಪತಿ ಆದಂತಹ ಪರಮಾತ್ಮ ತಂದೆ ಮತ್ತು ಮಾಸ್ಟರ್ ಪ್ರಕೃತಿ ಪತಿಗಳ ಸೇವೆಯನ್ನು ಮಾಡಲು ಪ್ರಕೃತಿ ಸದಾ ಹಾಜರಾಗುತ್ತದೆ ಪ್ರಕೃತಿ ನಿಮ್ಮೆಲ್ಲರಿಗೂ ಕಾಯುತ್ತಾ ಇದೆ ಪ್ರಕೃತಿ ನಿಮ್ಮ ಸೇವೆಯನ್ನು ಮಾಡಲು ಸಂಗಮ ಯುಗದಲ್ಲಿ ತಯಾರಾಗಿದೆ ಅದಕ್ಕೋಸ್ಕರ ಪ್ರಕೃತಿಯ ತತ್ವವನ್ನು ದೇವತಾ ರೂಪದಲ್ಲಿ ತೋರಿಸುತ್ತಾರೆ ದೇವತೆ ಅಂದರೆ ಕೊಡುವಂಥವರು ಅಂತ್ಯದಲ್ಲಿ ಎಲ್ಲ ಪ್ರಕೃತಿಯ ತತ್ವ ನಿಮಗೆ ಸಹಯೋಗವನ್ನು ನೀಡುವಂತಹ ದಾತ ಆಗುತ್ತದೆ ನಾಲ್ಕೂ ಕಡೆ ಎಂತಹ ವಾತಾವರಣ ಇದ್ದರೂ ಕೂಡ ನಾಲ್ಕೂ ಕಡೆ ಪಂಚ ತತ್ವಗಳ ಏರುಪೇರು ಎಷ್ಟೇ ಇದ್ದರೂ ಕೂಡ ಎಲ್ಲಿ ಮಾಲೀಕರಾದ ನೀವಿರುತ್ತೀರೋ ಎಲ್ಲಿ ಪ್ರಕೃತಿಯ ಮಾಲೀಕರಾದ ನೀವು ಆತ್ಮರು ಇರುತ್ತೀರೋ ಅಲ್ಲಿ ಪ್ರಕೃತಿ ನಿಮ್ಮ ದಾಸಿಯಾಗಿ ಸೇವೆ ಮಾಡುತ್ತದೆ ನೀವು ಕೇವಲ ಪ್ರಕೃತಿ ಜೀತರಾಗಿ ಬಿಡಿ ಕೇವಲ ನೀವು ಪ್ರಕೃತಿ ಜೀತರಾದರೆ ಪ್ರಕೃತಿ ಮಾಲೀಕ ಆತ್ಮರಾದ ನಿಮಗೆ ಸಹಯೋಗದ ಮಾಲೆಯನ್ನು ಹಾಕುತ್ತದೆ ಎಲ್ಲಿ ನೀವು ಪ್ರಕೃತಿ ಜೀತ್ ಬ್ರಾಹ್ಮಣ ಆತ್ಮರ ಕಾಲಿರುತ್ತದೆಯೋ ಯಾವ ಸ್ಥಾನದಲ್ಲಿ ಪ್ರಕೃತಿ ಜೀತ್ ಆತ್ಮರಾದ ನೀವಿರುತ್ತೀರೋ ಆ ಸ್ಥಾನದಲ್ಲಿ ಯಾವುದೇ ನಷ್ಟ ಆಗಲು ಸಾಧ್ಯ ಇಲ್ಲ ಸ್ಥೂಲ ರೂಪದಲ್ಲಿ ಸೂಕ್ಷ್ಮ ರೂಪದಲ್ಲಿ ಎಲ್ಲವೂ ಸುರಕ್ಷಿತವಾಗಿರುತ್ತದೆ ಆಗ ಎಲ್ಲರೂ ನಿಮ್ಮ ಕಡೆ ಸ್ಥೂಲ ರೂಪದಲ್ಲೂ ನೋಡುತ್ತಾರೆ ಸೂಕ್ಷ್ಮ ರೂಪದಲ್ಲೂ ನೋಡುತ್ತಾರೆ ನಿಮ್ಮಿಂದ ಆಶ್ರಯವನ್ನು ಪಡೆದುಕೊಳ್ಳಲು ಎಲ್ಲರೂ ಓಡೋಡಿ ಬರುತ್ತಾರೆ ನಿಮ್ಮ ಸ್ಥಾನ ಸರ್ವರಿಗೂ ಆಶ್ರಯವನ್ನು ನೀಡುವ ಸ್ಥಾನ ಆಗುತ್ತದೆ ಎಲ್ಲರ ಮುಖದಿಂದ ಇದೇ ಶಬ್ದ ಬರುತ್ತದೆ ಹೇ ಪ್ರಭು ನಿಮ್ಮ ಲೀಲೆ ಅಪರಂ ಅಪಾರ ಆಗಿದೆ ಅನ್ನುವ ಶಬ್ದವನ್ನು ಎಲ್ಲರೂ ಹೇಳುತ್ತಾರೆ ನೀವು ಧನ್ಯರಾಗಿದ್ದೀರಾ ಧನ್ಯರಾಗಿದ್ದೀರಾ ನೀವು ಪರಮಾತ್ಮ ತಂದೆಯನ್ನು ಪಡೆದುಕೊಂಡಿದ್ದೀರಾ ನಾವು ತಂದೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಾವು ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟೆವು ಅನ್ನುವ ಶಬ್ದವನ್ನು ನಾಲ್ಕೂ ಕಡೆ ಇರುವ ಜನ ಹೇಳುತ್ತಿರುತ್ತಾರೆ ಒಳ್ಳೆಯದು ಓಂ ಶಾಂತಿ ವರದಾನ ಒಬ್ಬ ತಂದೆಯನ್ನು ತಮ್ಮ ಸಂಸಾರವನ್ನಾಗಿ ಮಾಡಿಕೊಂಡು ಸದಾ ಒಬ್ಬ ತಂದೆಯ ಆಕರ್ಷಣೆಯಲ್ಲೇ ಇರುವಂತಹ ಕರ್ಮ ಬಂಧನದಿಂದ ಮುಕ್ತರಾಗಿ ಸದಾ ಇದೇ ಅನುಭವವನ್ನು ಮಾಡಿ ನನಗೆ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಒಬ್ಬ ತಂದೆಯೇ ನನ್ನ ಸಂಸಾರ ಆಗಿದ್ದಾರೆ ಅನ್ನುವ ಅನುಭವ ಮಾಡಿ ನನಗೆ ಬೇರೆ ಯಾವ ಕಡೆಯೂ ಆಕರ್ಷಣೆ ಇಲ್ಲ ಬೇರೆ ಯಾವ ಕರ್ಮ ಬಂಧನವೂ ಇಲ್ಲ ಎಂದು ಅನುಭವ ಮಾಡಿ ನಿಮ್ಮ ಯಾವುದೇ ದುರ್ಬಲ ಸಂಸ್ಕಾರದ ಬಂಧನ ಕೂಡ ನಿಮ್ಮ ಜೀವನದಲ್ಲಿ ಇರಬಾರದು ಎಲ್ಲಾದರೂ ಯಾವುದಾದರೂ ಪ್ರಕಾರದ ನನ್ನತನದ ಅಧಿಕಾರವನ್ನು ಇಟ್ಟುಕೊಂಡರೆ ಆ ಅಧಿಕಾರದ ಆಧಾರದಿಂದ ಕ್ರೋಧ ಅಥವಾ ಅಭಿಮಾನ ಬರುತ್ತದೆ ಇದು ಕೂಡ ಕರ್ಮ ಬಂಧನ ಆಗಿದೆ ಆದರೆ ಯಾವಾಗ ಪರಮಾತ್ಮ ತಂದೆಯೇ ನನ್ನ ಸಂಸಾರ ಆಗಿದ್ದಾರೋ ಆಗ ಸದಾ ನಮಗೆ ಇದೇ ಸ್ಮೃತಿ ಇರುತ್ತದೆ ಎಲ್ಲ ನನ್ನದು ನನ್ನದು ಅನ್ನುವುದು ಒಬ್ಬ ನನ್ನ ತಂದೆಯಲ್ಲಿ ಸಮಾವೇಶ ಆಗಿದೆ ನನ್ನದು ಅನ್ನುವುದು ಏನೂ ಇಲ್ಲ ನನ್ನವರು ಅಂದರೆ ಒಬ್ಬ ತಂದೆ ಆಗಿದ್ದಾರೆ ಒಬ್ಬ ತಂದೆಯಲ್ಲೇ ನನ್ನದು ಅನ್ನುವುದು ಸಮಾವೇಶ ಆಗುತ್ತದೆ ಆಗ ನೀವು ಕರ್ಮ ಬಂಧನದಿಂದ ಸಹಜವಾಗಿ ಮುಕ್ತ ಆಗಿಬಿಡುತ್ತೀರಾ ಶ್ಲೋಗನ್ ಯಾರ ದೃಷ್ಟಿ ಮತ್ತು ವೃತ್ತಿ ಬೇಹದ್ದಿನದ್ದಾಗಿರುತ್ತದೆಯೋ ಅವರೇ ಮಹಾನ್ ಆತ್ಮ ಆಗಿದ್ದಾರೆ ಒಳ್ಳೆಯದು ಓಂ ಶಾಂತಿ